ಬೆಂಗಳೂರಿನಲ್ಲಿ ಅನಧಿಕೃತ ಧಾರ್ಮಿಕ ಕಟ್ಟಡ ತೆರವು ವಿಚಾರ ಧಾರ್ಮಿಕ ಕಟ್ಟಡಗಳಿಗೆ ಒಂದೇ ಅದಕ್ಕಂತಲೇ ಒಂದು ಕಾನೂನು ಇದೆ ಅಂತ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1.5 ವರ್ಷದ ಹಿಂದೆ ಈ ಕಾನೂನು ರಚಿಸಲಾಗಿದೆ. ಸರ್ಕಾರಿ ಜಾಗದಲ್ಲಿ ಅನೇಕ ಅಕ್ರಮ ಕಟ್ಟಡಗಳು ನಿರ್ಮಾಣವಾಗಿವೆ. ಡಿಸಿ ಕಮಿಟಿಯಲ್ಲಿಟ್ಟು ಸ್ಥಳಾಂತರ ಮಾಡಲು ಮಾರ್ಗಸೂಚಿಗಳಿವೆ. 1.5 ವರ್ಷದ ಹಿಂದೆ ರಚಿಸಲಾದಂತಹ ಕಾನೂನದು. ಕಾನೂನು ನಿಯಮ ಏನಿದೆಯೋ ಆ ಮೂಲಕ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇದು ತುಷಾರ್ ಗಿರಿನಾಥ್ ಹೇಳಿಕೆ. ಕಟ್ಟಡಗಳಿಗಾಗಿ ಒಂದು ಆ್ಯಕ್ಟ್ ಇದೆ. ಅದು ಆ್ಯಕ್ಟ್ ಏನು ಒಂದೂವರೆ ವರ್ಷ ಹಿಂದೆ ಒಂದು ಪಾಸ್ ಆಗಿದೆ. ಅದರಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಗುರ್ತಿದ್ರೂ ಸಹ ಒಂದು ಡಿಸಿ ಮತ್ತು ನಮ್ಮ ಒಂದು ಕಮಿಟಿಯಲ್ಲಿ ಇಟ್ಬಿಟ್ಟು ಹೇಗೆ ಏನೇನು ಮಾಡಬೇಕು, ಅವರಿಗೆ ಸ್ಥಳಾಂತರ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ಮಾರ್ಗಸೂಚಿಗಳು ಇವೆ. ಆ ನಿಯಮಗಳನ್ನು ಮುಜರಾಯಿ ಡಿಪಾರ್ಟ್ಮೆಂಟಿಂದ ಇನ್ನೂ ನಾವು ಇರೋವರೆಗೂ ನಮಗೆ ಜ್ಞಾಪನ ಇಲ್ಲ, ಆಗಿದೆ ಅಥವಾ ಇಲ್ಲ. ಆ್ಯಕ್ಟ್ ಆಗಿದ್ದು ಗೊತ್ತಾಗಿದೆ, ಬಟ್ ಅದನ್ನು ನಿಯಮಗಳು ಹೇಗೆ ಬರುತ್ತೆ ಆ ನಿಯಮಗಳಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.